ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರೈತ ಮುಖಂಡರೊಂದಿಗೆ ಪ್ರತಿಭಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಅವರು, ತಾಲೂಕಿನಾದ್ಯಂತ ಮುಂಗಾರು ಮಳೆ ಆಗಿರುವುದರಿಂದ ಹಲವಾರು ಗ್ರಾಮ ಪ್ರದೇಶಗಳಲ್ಲಿ ಹಾಗೂ ಚರಂಡಿಗಳಲ್ಲಿ ನೀರು ತುಂಬಿ ದುರ್ವಾಸನೆಯಿಂದ ಸೊಳ್ಳೆಗಳು ಉಲ್ಬಣಗೊಂಡು ಗ್ರಾಮ ಪ್ರದೇಶಗಳಲ್ಲಿ ಡೆಂಗಿ, ಮಲೇರಿಯಾ, ಕೆಮ್ಮು ಹಾಗೂ ನೆಗಡಿಗಳಂತಹ ಮಹಾಕಾಯಿಲೆಗಳು ಬರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ 30 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಮುನ್ನ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಕ್ರಮ ವಹಿಸದೇ ಇರುವುದು ಉದಟತನವಾಗಿದೆ. ಪಿಡಿಒಗಳು ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ನೆಪ ಮಾತ್ರಕ್ಕೆ ಗ್ರಾಮಗಳಿಗೆ ಬಂದು ಹೋಗುತ್ತಿದ್ದಾರೆ. ಇದನ್ನು ಕಂಡು ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತಿಪ್ಪೇಸ್ವಾಮಿ, ಚಂದ್ರಣ್ಣ ಬೊಮ್ಮಣ್ಣ, ಹನುಮಂತರಾಯ ತಿಪ್ಪೇಸ್ವಾಮಿ, ಗುರುಮೂರ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವತ್ತು ಈ ಗ್ರಾಮ ಅಭಿವೃದ್ಧಿ ಸಂಸ್ಥೆ ಒಳಗಡೆ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 40 ಗ್ರಾಮ ಪಂಚಾಯತ್ಗಳಿಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ದೊಡ್ಡ ತಾಲೂಕು ಇದು. ಕೃಷಿ ಕ್ಷೇತ್ರ 40 ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಮ್ಮ ಕೃಷಿ ಕ್ಷೇತ್ರ ಬಹಳ ಅಭಿವೃದ್ಧಿಯಾಗಿ ನಡೀತಕ್ಕಂಥ ಒಂದು ಚಳ್ಳಕೆರೆ ಕ್ಷೇತ್ರ. ಆದರೆ ನಮ್ಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಏನು ಅವಮಾನ ವೈಪರೀತ್ಯಗಳಿಂದ ಬಹಳ ವರ್ಷಗಳಿಂದ ಮಳೆ ಬಂದಿಲ್ಲ. ಆ ಕಾರಣದಿಂದ ಇಲ್ಲಿನ ತಾಲೂಕಿನ ಜನ ಬಹಳಷ್ಟು ಜನರು ಬಹಳ ಕಷ್ಟಗಳನ್ನು ಅನುಭವಿಸಿ ಇವತ್ತು ಜೀವನ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಒಳಗಡೆ ಇದ್ದಾರೆ. ಆದ್ದರಿಂದ ಇವತ್ತು ಏನು ನಾವು ತಾಲೂಕು ಪಂಚಾಯತಿಗೆ ಬಂದಿರತಕ್ಕಂಥ ಒಂದು ಅವಕಾಶ ಏನಪ್ಪ ಅಂದರೆ, ಇದು ಏನು ನಮ್ಮ ರಾಜ್ಯಾದ್ಯಂತ ಕೂಡ ಒಂದು ಮಹಾಮಾರಿ ಡೆಂಗಿ ಜ್ವರ ಆವರಿಸಿಕೊಂಡು ಇವತ್ತು ಬಹಳಷ್ಟು ಜನ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಮಾರಿ ರೋಗ. ಆದ್ರಿಂದ ಈಗ ನಮ್ಮ ಚಳ್ಳಕೆರೆ ತಾಲೂಕಿಗೆ ಕೂಡ ವ್ಯಾಪಿಸಿದೆ. ಆದರೆ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 30-32 ಡೆಂಗಿ ಜ್ವರ ಪತ್ತೆ ಆಗಿದ್ದಾವೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ನಾವು ಜೀವನ ಮಾಡ್ತಕ್ಕಂಥ ಒಂದು ಪರಿಸರ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. ಆ ಕಾರಣದಿಂದ ಏನು ಇವತ್ತು ಸಂಬಂಧಪಟ್ಟ ಒಂದು ಇಲಾಖೆ ಏನಿದೆ ಇದು ಎಲ್ಲ ನಮ್ಮ 40 ಗ್ರಾಮ ಪಂಚಾಯತ್ಗಳಿಗೆ ಒಂದು ಅವಕಾಶ ಪ್ರೆಜರ್ ಹಾಕಿ ಅಲ್ಲಿನ ಸ್ವಚ್ಛತೆಗಳನ್ನ ಮತ್ತು ಏನು ಸೊಳ್ಳೆ ಕಾಟ ಇದಾವೆ, ಸೊಳ್ಳೆಗಳಿಂದ ಡೆಂಗಿ ಬರೋದಂತ ಏನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದರಿಂದ ಅಂತ ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಈ ಪಂಚಾಯತ್ ಒಳಗಡೆ ಮಾಡಬೇಕು.